विश्वं दर्पणदृश्यमाननगरी तुल्यन्निजान्तर्गतम् पश्यन्नात्मनि मायया बहिरिवोद्भूतं यथा निद्रया यः साक्षीकुरुते प्रबोधसमये स्वात्मानमेवाद्वयं तस्मै श्रीगुरुमूर्तये न इदम् ಶ್ರೀ ಮೂರ್ತಯೇ ಅಭಿಮಾನ ದೇವತೆಯಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿಯನ್ನು ಮನಸಾ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಗುರೂಜಿಯವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ವೀಕ್ಷಕರೇ ನಾವು ಪ್ರತಿನಿತ್ಯವೂ ಕೂಡ ನಿತ್ಯ ಪಂಚಾಂಗ ಅದೇ ರೀತಿಯಲ್ಲಿ ಗೃಹಸ್ಥಿತಿಗಳು ದಿನವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲಗಳು ಮಂತ್ರ ಪರಿಹಾರ ಅದೇ ರೀತಿಯಲ್ಲಿ ಕೊನೆಯ ಭಾಗದಲ್ಲಿ ಧಾರ್ಮಿಕ ವಿಚಾರಧಾರೆ ಹಾಗಿದ್ದರೆ ಇವತ್ತಿನ ದಿವಸ ಧಾರ್ಮಿಕ ವಿಚಾರಧಾರೆಯಲ್ಲಿ ಏನೊಂದು ವಿಶೇಷವನ್ನು ಹೊತ್ತು ಬಂದಿದ್ದೇನೆ ಅಂತಂದರೆ ಬುಧನಿಂದ ಉತ್ಪನ್ನಗೊಳ್ಳತಕ್ಕಂಥ ಯೋಗ ಅಂತಂದರೆ ಏನು ಆ ಒಂದು ಯೋಗದ ಫಲಾಫಲಗಳು ಏನು ಆ ಒಂದು ಯೋಗದಿಂದ ಉತ್ಪನ್ನಗೊಳ್ಳತಕ್ಕಂತಹ ಆ ಒಂದು ಬುಧನಿಂದ ಉತ್ಪನ್ನಗೊಂಡಿರತಕ್ಕಂಥ ಪಂಚಮಹಾಪುರುಷ ಯೋಗದಲ್ಲಿ ಭದ್ರ ಯೋಗದ ಫಲಾಫಲಗಳು ಮನುಷ್ಯನ ಜೀವನದಲ್ಲಿ ಎಂತಿದೆ ಏನಿದೆ ಎಲ್ಲ ವಿಚಾರವನ್ನು ಹೊತ್ತು ಇವತ್ತಿನ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾತಾಡೋಣಂತೆ ತತ್ಪೂರ್ವದಲ್ಲಿ ದಿನ ಪಂಚಾಂಗ ಮತ್ತು ಗೃಹಸ್ಥಿತಿ ನೋಡಿ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ವರುಷತು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಇವತ್ತಿನ ದಿವಸ ತ್ರಯೋದಶಿ ತಿಥಿಯುಕ್ತವಾಗಿದ್ದರೆ ಪುಷ್ಯ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಗ್ರಹಸ್ಥಿತಿಗಳು ಯಾವ ರೀತಿಯಲ್ಲಿ ನೋಡ್ಕೊಂಡ ನೋಡ್ಕೊಂಡು ಬರೋಣ ನೋಡಿ ಮೊದಲನೇದಾಗಿ ಮೇಷರಾಶಿಯಲ್ಲಿಯೇ ರಾಹುಗ್ರಹದ ಒಂದು ಸಂಚಾರವಿದ್ದರೆ ವೃಷಭದಲ್ಲಿ ಇವತ್ತಿನ ಒಂದು ಸ್ಥಿತಿಗತಿಗಳ ಪ್ರಕಾರವಾಗಿ ಕುಜನ ಒಂದು ಸಂಚಾರವಿದೆ ಇನ್ನು ಮಿಥುನ ರಾಶಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭ ಪಾಪಾದಿ ಗ್ರಹಗಳು ಇಲ್ಲದೇ ಇದ್ದರೂ ಕೂಡ ಕರ್ಕಾಟಕ ರಾಶಿಯಲ್ಲಿ ರವಿ ಚಂದ್ರ ಮತ್ತು ಶುಕ್ರರ ಒಂದು ಸಂಯೋಗವು ಸ್ಥಿತಗೊಂಡಿರುವಂಥದ್ದು ಇನ್ನು ಸಿಂಹರಾಶಿಯಲ್ಲಿ ಗೋಚಾರದ ಒಂದು ಸಮಯದಲ್ಲಿ ಲಗ್ನವೂ ಉದಯವಾಗಿದ್ದು ಸ್ವಕ್ಷೇತ್ರ ಸ್ಥಿತನಾಗಿರತಕ್ಕಂಥ ರವಿಯೇ ಆ ಒಂದು ಸಿಂಹರಾಶಿಯಲ್ಲಿದ್ದರೆ ಇನ್ನು ಕನ್ಯಾ ರಾಶಿ ಸ್ಥಿತನಾಗಿರ್ತಕ್ಕಂಥವನೇ ಸ್ವಕ್ಷೇತ್ರದ ಉಚ್ಚ ಬುಧನಾಗಿರುವಂಥದ್ದು ಅದೇ ರೀತಿಯಲ್ಲಿ ತುಲಾದಲ್ಲಿ ಕೇತುಗ್ರಹದ ಒಂದು ಸಂಚಾರದ ಒಟ್ಟಿಗೆ ಮಾಂದಿಯು ಕೂಡ ಉದಯವಾಗಿರುವಂಥದ್ದು ಅದೇ ಪ್ರಕಾರವಾಗಿ ವೃಶ್ಚಿಕ ಮತ್ತು ಧನು ರಾಶಿಗಳು ಶೂನ್ಯ ರಾಶಿಗಳಾಗಿದ್ದರೆ ಮಕರದಲ್ಲಿ ವಕ್ರ ಶನಿಯ ಒಂದು ಸಂಚಾರವಿದೆ ಇನ್ನು ಕುಂಭದಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಶುಭ ಪಾಪಾದಿ ಗ್ರಹಗಳಿಲ್ಲ ಇನ್ನು ಮೀನರಾಶಿಯಲ್ಲಿ ಗುರುವಿನ ಒಂದು ಸಂಚಾರವಿದೆ ಅಂತ ಹೇಳ್ತಾ ಇದು ಇವತ್ತಿನ ಈಗಿನ ಗೃಹಸ್ಥಿತಿ ಮತ್ತು ಪಂಚಾಂಗವಾಗಿದ್ದರೆ ಇನ್ನು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ನಡೆಸೋಣಂತೆ ನೋಡಿ ರಾಹುಕಾಲ ಇವತ್ತಿನ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಪ್ರಾರಂಭವಾಗಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಗುಳಿಕ ಕಾಲವು ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಪ್ರಾರಂಭಗೊಂಡು ಹತ್ತು ಗಂಟೆ ನಲವತ್ತೆಂಟು ನಿಮಿಷಗಳ ಪರ್ಯಂತರವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಗಿನ ಜಾವ ಆರು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಏಳು ಗಂಟೆ ನಲವತ್ತೊಂದು ನಿಮಿಷಗಳ ಪರ್ಯಂತವಾಗಿರ್ತಕ್ಕಂಥದ್ರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತೆ ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನವಿಶೇಷತೆಯಲ್ಲಿ ನೋಡಿ ಒಂದು ವಿಶೇಷವಾದಂತಹ ಪಕ್ಷದಲ್ಲಿ ಬರ್ತಕ್ಕಂತಹ ಮಾಸದಲ್ಲಿ ಬರ್ತಕ್ಕಂತಹ ಮಾಸ ಶಿವರಾತ್ರಿಯ ಪರ್ವಕಾಲ ನಿನ್ನೆ ದಿವಸ ಪಕ್ಷ ಪ್ರದೋಷವಾಗಿದ್ದರೆ ಅದು ಒಂದು ಪಕ್ಷದಲ್ಲಿ ಬರ್ತಕ್ಕಂಥ ಈಶ್ವರ ಆರಾಧನೆಗೆ ಬಹಳ ವಿಶೇಷವಾದರೆ ಇದೂ ಕೂಡ ಒಂದು ರೀತಿಯಾಗಿರತಕ್ಕಂಥ ಪರ್ವಕಾಲ ಪ್ರತಿ ತಿಂಗಳಲ್ಲಿಯೂ ಕೂಡ ಒಂದು ಶಿವರಾತ್ರಿ ಸಂಭವಿಸುತ್ತೆ ಶಿವನ ಒಂದು ವಿಶೇಷತೆ ವಿಶೇಷತೆಗೆ ಅದು ಬಹಳ ಒಂದು ವಿಶೇಷವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ ಆದರೆ ನಾವು ಮಾಘ ಮಾಸದಲ್ಲಿ ಬರತಕ್ಕಂಥ ಒಂದು ಶಿವರಾತ್ರಿಯನ್ನು ಮಾತ್ರ ಮಹಾಶಿವರಾತ್ರಿ ಅಂತ ಹೆಸರನ್ನಿಟ್ಟು ಕರೆದರೆ ಪ್ರತಿ ತಿಂಗಳಲ್ಲಿಯೂ ಕೂಡ ಒಂದು ಶಿವರಾತ್ರಿಯ ಪರ್ವಕಾಲವಿದೆ ಅದೇ ಮಾಸ ಶಿವರಾತ್ರಿ ಅಂತ ಹೇಳ್ತೇವೆ ಹಾಗಿದ್ದರೆ ಹನ್ನೆರಡೂ ತಿಂಗಳಲ್ಲಿ ಹನ್ನೆರಡು ಶಿವರಾತ್ರಿಗಳು ಸಂಭವಿಸುತ್ತೆ ಶಿವನ ಒಂದು ವಿಶೇಷತೆಗೆ ಈ ಒಂದು ರಾತ್ರಿಯ ಪರ್ವಕಾಲವು ಬಹಳ ಒಂದು ವಿಶೇಷವಾಗಿರುವಂತಹ ಒಂದು ಕಾಲವಾಗಿರುವಂಥದ್ದು ಅಂತಹ ರುದಾತ್ ತ್ರಾಯತೆ ಐತಿ ರುದ್ರ ಋತ್ತಂತಂದರೆ ಕಷ್ಟಗಳು ಅಂತರ್ಥ ಮನುಷ್ಯನಿಗೆ ಬರ್ತಕ್ಕಂಥ ಬಂದೊದಗ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿ ಆದಿ ದೈವಿಕವಾಗಿ ಆದಿ ಭೌತಿಕವಾಗಿ ಬರ್ತಕ್ಕಂಥ ತಾಪತ್ರಯಗಳನ್ನೆಲ್ಲವನ್ನು ಕೂಡ ದೂರೀಕರಿಸಿ ದೀರ್ಘ ಆಯುಸ್ಸನ್ನು ಕೊಡತಕ್ಕಂಥವನು ಶಿವ ಅದೇ ರೀತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಮೃತ್ಯು ವ್ಯಾಳಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ಪೈಶಾಚಿಕ ಮೃತ್ಯು ಇತ್ಯಾದಿ ಆಗಿರತಕ್ಕಂಥ ಸಪ್ತವಿಧ ಮೃತ್ಯುಗಳನ್ನು ದೂರೀಕರಿಸಿ ದೀರ್ಘ ಆಯುಸ್ಸನ್ನು ಕೊಡ್ತಕ್ಕಂಥವನು ಪರಶಿವ ಅಂತಹ ಪರಶಿವನ ಆರಾಧನೆಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದಿನವಾಗಿರ್ತಕ್ಕಂಥದ್ರಿಂದ ಎಲ್ಲರೂ ಕೂಡ ಶಿವಾರಾಧನೆಯನ್ನು ಮಾಡಿಕೊಳ್ಳಿ ಶಿವನ ಅನುಗ್ರಹಕ್ಕೆ ಭಾಜನರಾಗಿ ಅಂತ ದಿನವಿಶೇಷತೆಯಲ್ಲಿ ಸೂಚಿಸ್ತಾ ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣಂತೆ ನೋಡಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಶುಭದ ಕಾಲವು ಇವತ್ತಿನ ದಿವಸ ಆಗಿರುತ್ತೆ ಇನ್ನು ಕೌಟುಂಬಿಕವಾಗಿರತಕ್ಕಂಥ ಒಂದು ಕಲಹಗಳು ತಾರಕಕ್ಕೆ ಇರತಕ್ಕಂಥ ಒಂದು ಸೂಚನೆಗಳಿದ್ರೆ ಸಾಲಗಾರರ ಒಂದು ಕಿರಿಕಿರಿಯೂ ಕೂಡ ಮೇಷರಾಶಿಯವರಿಗೆ ಇವತ್ತಿನ ಹೆಚ್ಚಾಗಿ ಇರುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಸದ್ಗುರು ದತ್ತರ ಸ್ತೋತ್ರವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ನಾಟನಾ ನಟನಾರಂಗದವರಿಗೆ ಅವಕಾಶಗಳು ಲಭ್ಯವಾಗ್ತಕ್ಕಂಥ ಒಂದು ಸೂಚನೆಗಳು ಹೆಚ್ಚಾಗಿ ಇರುತ್ತೆ ಇನ್ನು ದುಡುಕಿನ ತೀರ್ಮಾನಾದಿಗಳು ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಸದ್ಗುರು ದತ್ತರನ್ನೇ ಸ್ಮರಿಸಿ ಪ್ರಾರ್ಥಿಸಿ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಜನಿಸಿರ್ತಕ್ಕಂಥವರಿಗೆ ಸ್ವಗೃಹ ಭೂ ಲಾಭವಿದೆ ಇನ್ನು ರಾಜಕೀಯ ಪ್ರವೇಶಕ್ಕೆ ಸುಸಮಯವೂ ಕೂಡ ಆಗಿದೆ ಅಂತ ಸೂಚಿಸ್ತಾ ಮಾತಿನಲ್ಲಿ ಮಾತ್ರ ಹತೋಟಿಯನ್ನು ಇಟ್ಟುಕೊಳ್ಳಿ ಮಾತನ್ನು ಹರಿಬಿಡಬೇಡಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನಿಮಗೆ ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಸಾಯಿಬಾಬರ ದರ್ಶನಾದಿ ಮಾತ್ರದಿಂದ ಶುಭದ ನಿರೀಕ್ಷೆ ನಿಮಗುಂಟು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಮಂದಗತಿಯ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಗೌರವ ಸಮ್ಮಾನಗಳು ದೊರಕತಕ್ಕಂಥ ಒಂದು ಸುದಿನ ಸುದಿನ ಅಂತ ಹೇಳ್ತಾ ಮೃತ್ಯುಂಜಯ ಜಪಾದಿಗಳನ್ನು ಮಾಡಿಕೊಳ್ಳಿ ಅದೇ ಇವತ್ತಿನ ಸಹ ನಿಮಗೆ ಕೊಡ್ತಕ್ಕಂಥ ಪರಿಹಾರ ಅಂತ ಹೇಳ್ತಾ ಇನ್ನು ಸಿಂಹರಾಶಿಯತ್ತ ಗಮನವನ್ನು ಹರಿಸೋಣಂತೆ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಬಾಕಿ ಹಣವು ವಸೂಲಿ ಆಗ್ತಕ್ಕಂಥ ಒಂದು ಸುದಿನ ಇನ್ನು ವಿವಾಹ ಕೂಡ ಯಾವುದೋ ರೀತಿಯಾಗಿರ್ತಾರೆ ಒಂದು ಶುಭದ ಒಂದು ಸೂಚನೆಗಳು ಗೋಚರಿಸಲ್ಪಡಲಿಕ್ಕಿದ್ರೆ ಇನ್ನು ಆಸ್ತಿ ಖರೀದಿಗೆ ಖಂಡಿತವಾಗಿಯೂ ಸಕಾಲವಲ್ಲ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಿಮ್ಮಗಳಿಗೆ ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಗುರುಚರಿತ್ರೆಯ ಪಾರಾಯಣವನ್ನು ಮನೆಯಲ್ಲಿ ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕುಟುಂಬದ ಸಂತೋಷಕ್ಕಾಗಿ ಖರ್ಚು ವೆಚ್ಚಗಳನ್ನು ಭರಿಸತಕ್ಕಂಥ ಒಂದು ದಿನವಾದೀತು ಇನ್ನು ಉದ್ಯೋಗಿ ಉದ್ಯೋಗಿಗಳಿಗೆ ಸಾಮಾನ್ಯ ಕಾಲವಲ್ಲ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಸೂಚಿಸ್ತಾ ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಚೇತರಿಕೆಯನ್ನು ಕಂಡುಕೊಳ್ಳದಿಕ್ಕಿದ್ದೀರಿ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಶ್ರೀಕೃಷ್ಣನಿಗೆ ನೈವೇದ್ಯಾದಿಗಳನ್ನು ಅರ್ಪಿಸಿ ಶುಭವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕಬ್ಬಿಣ ತಯಾರಿಕೆಗೆ ಲಾಭಾಂಶದ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ಇನ್ನು ದುಡುಕಿ ಮಾತನಾಡಿ ಏನಾದರೂ ಎಡಬಟ್ಟನ್ನು ಮಾಡಿಕೊಳ್ತಕ್ಕಂಥ ಒಂದು ಸೂಚನೆಗಳಿದೆ ಮಾತಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಇರುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದರಿಂದ ಶುಭದ ನಿರೀಕ್ಷೆ ನಿಮಗುಂಟು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ಸಹ ಅನುಭವಿಸಲಿಕ್ಕಿದ್ದರೆ ಆದಾಯದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಂಡುಕೊಳ್ಲಿಕ್ಕಿದ್ದೀರಿ ಇನ್ನು ಮಂಗಳ ಕಾರ್ಯ ಖಂಡಿತವಾಗಿಯೂ ನಡೆಯತಕ್ಕಂಥ ಒಂದು ಸೂಚನೆ ನಿಮ್ಮ ಕುಟುಂಬದಲ್ಲಿ ದೊರಕತಕ್ಕಂಥ ಒಂದು ಸಾಧ್ಯಾಸಾಧ್ಯತೆಗಳು ದಟ್ಟವಾಗಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಆಂಜನೇಯನ ಸ್ಮರಣೆಯನ್ನೇ ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಧನುರಾಶಿ ರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ಅಲಂಕಾರಿಕ ವಸ್ತುಗಳ ವ್ಯಾಪಾರದಲ್ಲಿ ಲಾಭಾಂಶದ ಒಂದು ಸೂಚನೆಗಳು ಗೋಚರಿಸಲ್ಪಡಲಿಕ್ಕಿದ್ದರೆ ಭೂಮಿ ವಿವಾದವು ಅತ್ಯಂತ ಹೆಚ್ಚಾಗಿಯೇ ನಿಮ್ಮನ್ನು ಬಾಧಿಸುತ್ತೆ ಇನ್ನು ಉದ್ಯೋಗದಲ್ಲಿಯೂ ಕೂಡ ಒತ್ತಡದ ಸ್ಥಿತಿಗತಿಗಳನ್ನು ಅನುಭವಿಸ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಅರ್ಪಿಸಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಫಲಿತಾಂಶದ ಒಂದು ಅಪೇಕ್ಷೆಯನ್ನು ನೀವು ಅನುಭವಿಸಬಹುದು ಇನ್ನು ಮೂಳೆಗಳ ಒಂದು ಸಮಸ್ಯೆ ಇರತಕ್ಕಂಥವರು ಮಾತ್ರ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ ಅಂತ ಹೇಳ್ತಾ ಭೂ ವ್ಯಾಪಾರಿಗಳಿಗೆ ಕಷ್ಟ ನಷ್ಟಗಳೇ ಸಂಭವಿಸಿತು ದೋಷಗಳ ಪರಿಹಾರಾರ್ಥವಾಗಿ ತಂದೆ ತಾಯಿಯರ ಆಶೀರ್ವಾದವೇ ಇವತ್ತಿನ ಸಹ ನಿಮಗೆ ಶ್ರೀರಕ್ಷೆ ಅಂತ ಸೂಚಿಸ್ತಾ ಇನ್ನು ಕುಂಭರಾಶಿಯತ್ತ ಗಮನವನ್ನು ಹರಿಸೋಣಂತೆ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವ್ಯಾಪಾರಿಗಳಿಗೆ ಖಂಡಿತವಾಗಿಯೂ ನೆಮ್ಮದಿ ಸಮಾಧಾನ ಸಂತೃಪ್ತಿಯ ಭಾವನೆ ನಿಮಗೆ ದೊರಕತಕ್ಕಂಥದ್ದು ಇನ್ನು ಬೆಲೆ ಬಾಳ್ತಕ್ಕಂಥ ಒಂದು ವಸ್ತುಗಳ ಒಂದು ಬಗೆಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಆಕಸ್ಮಿಕವಾಗಿರತಕ್ಕಂಥ ಒಂದು ಧನಲಾಭದ ಒಂದು ಸೂಚನೆಗಳು ಗೋಚರಿಸಲ್ ಪಡಲಿಕ್ಕಿದ್ರೆ ದೋಷಗಳ ಪರಿಹಾರಾರ್ಥವಾಗಿ ಗುರುರಾಯರ ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಂಬಂಧಗಳಲ್ಲಿ ಭಿನ್ನತೆಯನ್ನು ಕಂಡುಕೊಳ್ಳತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ತಾಯಿಯ ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆಯ ನಡೆಯನ್ನು ಇಡ್ತಕ್ಕಂಥದ್ದು ಉತ್ತಮ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಉದ್ಯೋಗ ಕ್ಷೇತ್ರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಸುದರ್ಶನ ಮಹಾಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ತಕ್ಕಂಥದರಿಂದ ನಿಮಗೆ ಅವಳಿಗೆ ಶುಭ ಉಂಟಾಗುತ್ತೆ ದ್ವಾದಶ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗುರುಮಂತ್ರದ ಉಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಈ ಒಂದು ಗುರುಮಂತ್ರ श्रवण देवानां च ऋषीणाञ्च गुरुङ्काञ्च न सन्निभं बुद्धिभूतं त्रिलोकेशं तं नमामि बृहस्पतिं ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಮಗ್ರಹ ದೇವತೆಗಳ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ ದೃಷ್ಟಿಯು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಲಿ ಸರ್ವೇ ಜನಾ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಾವು ಕಾರ್ಯಕ್ರಮದ ಕೊನೆಯ ಭಾಗದತ್ತ ಹೋಗ್ತಾ ಇದ್ದೀವಿ ಕೊನೆಯ ಭಾಗದಲ್ಲಿ ಧಾರ್ಮಿಕ ವಿಚಾರಧಾರೆ ಹಾಗಿದ್ದರೆ ಇವತ್ತಿನ ದಿವಸ ಅಂತಹ ಎರಡನೇ ಗ್ರಹವಾಗಿರತಕ್ಕಂತಹ ಪಂಚಮಹಾಪುರುಷ ಯೋಗದಲ್ಲಿ ಎರಡನೇ ಗ್ರಹವಾಗಿರತಕ್ಕಂಥ ಬುಧ ಗ್ರಹ ಅದಕ್ಕೋಸ್ಕರವಾಗಿ ನಿನ್ನೆ ದಿವಸ ಅಂತಹ ಕುಜನಿಂದ ಉತ್ಪನ್ನಗೊಳ್ಳತಕ್ಕಂತಹ ಅಂತಹ ರುಚಕ ಯೋಗದ ಫಲಾಫಲಗಳನ್ನು ತಿಳಿಸಿಕೊಟ್ಟಿದ್ದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಒಂದು ಬುಧನಿಂದ ಬರತಕ್ಕಂಥ ಭದ್ರ ಯೋಗ ನೋಡಿ ಬುಧನಿಗೆ ಹೇಳಿರತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಸ್ವಕ್ಷೇತ್ರ ಮತ್ತು ಉಚ್ಚಕ್ಷೇತ್ರ ಈ ಎರಡೇ ಮನೆಯಾಗಿರುವಂಥದ್ದು ಯಾವುದು ಕನ್ಯಾ ಮಿಥುನಯೋರು ಬುಧ ಅಂತ ಹೇಳ್ತೇವೆ ರಾಶಿಗೆ ಮತ್ತು ಮಿಥುನ ರಾಶಿಗೆ ಬುಧನೇ ಅಧಿಪತಿಯಾಗಿದ್ದು ಲಗ್ನಾತ್ ಈ ಭಾವವು ಕೇಂದ್ರಸ್ಥವಾಗಿದ್ದಿದ್ರೆ ಅರ್ಥಾತ್ ನಿಮ್ಮ ನಿಮ್ಮ ಜನ್ಮಜಾತಕ ರೀತಿಯ ಮಿಥುನ ರಾಶಿಯಲ್ಲಿ ಬುಧನಿರಬೇಕು ಅಥವಾ ಕನ್ಯಾ ರಾಶಿ ಸ್ಥಿತನಾಗಿರತಕ್ಕಂಥ ಬುಧನಾಗಿರಬೇಕು ಆ ಒಂದು ಈ ಎರಡೂ ಮನೆಗಳು ಲಗ್ನಾತ್ ಕೇಂದ್ರ ಭಾವವಾಗಿರಬೇಕು ಅರ್ಥಾತ್ ಬುಧ ಇರತಕ್ಕಂಥ ಒಂದು ಮನೆಯಲ್ಲಿಯೇ ಆ ಒಂದು ಲಗ್ನವೂ ಉದಯವಾಗಿರಬೇಕು ಅರ್ಥಾತ್ ಮೀನ ಲಗ್ ಕನ್ಯಾ ಲಗ್ನವಾಗಿರಬೇಕು ಅಥವಾ ಮಿಥುನ ಲಗ್ನವಾಗಿರಬೇಕು ಅಥವಾ ನಿಮ್ಮ ಲಗ್ನದಿಂದ ಇದು ನಾಲ್ಕು ಏಳು ಹತ್ತನೇ ಮನೆಯಾಗಿರಬೇಕು ಆ ರೀತಿಯಲ್ಲಿ ಇದ್ದರೆ ಅದು ಭದ್ರಯೋಗ ಅಂತ ಹೇಳಿಸ್ಕೊಳ್ಳುತ್ತೆ ಹಾಗಿದ್ರೆ ಅಂತಹ ಭದ್ರಯೋಗ ನಿಮ್ಮ ಜನ್ಮ ಜಾತಕದಲ್ಲಿಯೋ ನಿಮ್ಮ ಮಕ್ಕಳ ಜನ್ಮ ಜಾತಕದಲ್ಲಿಯೋ ನಿಮ್ಮ ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ತಂದೆ ತಾಯಿಯರ ಜನ್ಮಜಾತಕದಲ್ಲಿತ್ತೋ ಅಂತಂದರೆ ಖಂಡಿತವಾಗಿಯೂ ಈ ರೀತಿಯಾಗಿರತಕ್ಕಂಥ ಗುಣಲಕ್ಷಣಗಳು ಇದೆಯೋ ಅಂತ ಒಮ್ಮೆ ಅವಲೋಕಿಸಿ ನೋಡಿಕೊಳ್ಳಿ ನೋಡಿ ಆಯುಷ್ಟಾನ್ ಸುಕುಶಾಗ್ರಬುಧಿರಮಲ ವಿವ್ಲಾಘಿತೋ ಭೂಪೋ ಭದ್ರಕ ಯೋಗ ಜ್ಯೋತಿವಿಭವಶ್ವಸ್ಥಾನ ಕೋಲಾಹಲ ನೋಡಿ ಎಷ್ಟೊಂದು ಸುಂದರವಾಗಿ ಹೇಳ್ತಾನೆ ಅಂತಂದರೆ ಖಂಡಿತವಾಗಿಯೂ ಇಂತಹ ಬುಧನಿಂದ ಉತ್ಪನ್ನಗೊಳ್ಳತಕ್ಕಂಥ ಭದ್ರಯೋಗವು ನಿಮ್ಮ ಜನ್ಮ ಜಾತಕದಲ್ಲಿದ್ದರೆ ದೀರ್ಘಾಯುಹು ಅಂತ ಹೇಳ್ತೇವೆ ದೀರ್ಘ ಆಯುಷಿ ಆತ ಆಗಿರ್ತಾನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಪಾಯುಷಿಯ ವ್ಯಕ್ತಿ ಈತನ ಆಗಿರೋದಿಲ್ಲ ಎಪ್ಪತ್ತೈದು ವರ್ಷಕ್ಕೂ ಮೇಲ್ಪಟ್ಟು ಈ ಒಂದು ವ್ಯಕ್ತಿಗೆ ಆಯುಷ್ ಪ್ರಮಾಣವನ್ನು ಚಿಂತಿಸಬಹುದು ಇನ್ನು ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಬುದ್ಧಿಮತ್ತತೆ ಈ ಒಂದು ವ್ಯಕ್ತಿಯಲ್ಲಿ ನಾವು ನೋಡಬಹುದು ಅತ್ಯಂತ ಚುರುಕು ಬುದ್ಧಿಯೋ ಸೂಕ್ಷ್ಮ ಮತಿಯೋ ಈ ಒಂದು ವ್ಯಕ್ತಿಯಲ್ಲಿ ಖಂಡಿತವಾಗಿರುತ್ತೆ ಇನ್ನು ಸದಾಚಾರಿಯಾಗಿರ್ತಾನೆ ಸದಾಚಾರ ಅಂತಂದ್ರೆ ಏನು ಎಲ್ಲಿಯೂ ಕೂಡ ತಪ್ಪು ಹೆಜ್ಜೆಗಳನ್ನು ತಪ್ಪು ನಡೆಯನ್ನು ಇಡೋದೇ ಇಲ್ಲ ಯಾವತ್ತೂ ಕೂಡ ಧರ್ಮಶ್ರದ್ಧೆಯನ್ನಿಟ್ಟು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಳ್ಳೆಯ ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಆಗಿರ್ತಾನೆ ಸಂಶಯವೇ ಇಲ್ಲ ಇನ್ನು ವಿದ್ವಪ್ರ ವಿದ್ವಜ್ಜನಾ ಶ್ಲಾಘಿತ ವಿದ್ವಜ್ಜನರಿಂದ ಶ್ಲಾಘಿಸಲ್ಪಡ್ತಕ್ಕಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಆಗಿರ್ತಾನೆ ಎಲ್ಲರಿಂದಲೂ ಕೂಡ ವಿದ್ಯಾವಂತರಿಂದ ಪುರಸ್ಕರಿಸಲ್ಪಡ್ತಕ್ಕಂಥ ಒಂದು ವ್ಯಕ್ತಿ ಆಗಿರ್ತಾನೆ ಇನ್ನು ರಾಜ ವೈಭೋಗಾದಿ ಸಂಪನ್ನತೆಯನ್ನು ಪಡೆದುಕೊಂಡಿರ್ತಾನೆ ಅರ್ಥಾತ್ ಇವನಿಗೆ ಬಡತನವೇ ಇರಬಹುದು ಆದರೆ ರಾಜ ಮಹಾರಾಜರ ಕೆಳಭಾಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವನೋ ಅಥವಾ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಅಲಂಕರಿಸಿಕೊಳ್ತಕ್ಕಂಥ ಒಂದು ವ್ಯಕ್ತಿಯೋ ಅಥವಾ ಅತ್ಯಂತ ಸಮಾಜದಲ್ಲಿ ಹಿರಿಯರಿಂದ ಸನ್ಮಾನಿಸಲ್ಪಡ್ತಕ್ಕಂಥವನೋ ಶ್ರೀಮಂತರಿಂದ ಪೂಜಿಸಲ್ಪಡ್ತಕ್ಕಂಥ ಒಂದು ವ್ಯಕ್ತಿಯೋ ಈ ಒಂದು ವ್ಯಕ್ತಿ ಖಂಡಿತವಾಗಿಯೂ ಆಗಿರ್ತಾನೆ ಇನ್ನು ಆ ಸ್ಥಾನ ಸಭೆ ಸಮಾರಂಭ ಇತ್ಯಾದಿ ಎಲ್ಲ ಪ್ರದೇಶಗಳಲ್ಲಿ ನೂರಾರು ಸಾವಿರಾರು ಜನ ಸೇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ತನ್ನ ವಾಗ್ಝರಿಯಿಂದಲೇ ಎಲ್ಲರನ್ನೂ ಕೂಡ ಆಕರ್ಷಿಸಲ್ಪಡ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ಒಂದು ವ್ಯಕ್ತಿಗೆ ಖಂಡಿತವಾಗಿಯೂ ಒದಗಿ ಬರುತ್ತೆ ಅಂತಹ ಒಂದು ವಿಶೇಷವಾದಂಥ ಒಂದು ಯೋಗವೇ ಬುಧನಿಂದ ಉತ್ಪನ್ನಗೊಳ್ಳತಕ್ಕಂತಹ ಭದ್ರಯೋಗವಾಗಿರುತ್ತೆ ಭದ್ರ ಭದ್ರಯೋಗದ ಫಲಾಫಲಗಳನ್ನು ಇವತ್ತಿನ ಸಹ ಇರತಕ್ಕಂಥ ಒಂದು ಸಮಯದಲ್ಲಿ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದೇನೆ ನಾಳೆಯ ಒಂದು ಕಾರ್ಯಕ್ರಮದಲ್ಲಿ ಗುರುವಿನಿಂದ ಉತ್ಪನ್ನಗೊಳ್ಳತಕ್ಕಂತಹ ಹಂಸ ಯೋಗ ಎಷ್ಟೊಂದು ಒಳ್ಳೆಯ ಯೋಗ ಅಲ್ವೇ ಅಂತಹ ಯೋಗದ ಫಲಾಫಲಗಳು ಏನು ಹೇಳ್ತಕ್ಕಂಥ ಒಂದು ವಿಚಾರವನ್ನಿಟ್ಟು ನಾಳೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತಾಡೋ ಮಾತನಾಡೋಣಂತೆ ತತ್ಪೂರ್ವದಲ್ಲಿ ಒಂದು ಕಿರು ಸೂಚನೆ ನಮ್ಮ ಈ ಒಂದು ವ್ಯವಸ್ಥೆಗೆ ಭೇಟಿಯಾಗ್ತಕ್ಕಂಥವರು ಯಾರೂ ಇದ್ದರೆ ಖಂಡಿತವಾಗಿಯೂ ನಮ್ಮನ್ನು ನೇರವಾಗಿ ಬಂದು ಭೇಟಿಯಾಗಬಹುದು ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ಎರಡು ಬ್ರ್ಯಾಂಚಸ್ ಇದೆ ನಮ್ಮದು ಒಂದು ಪೀಣ್ಯ ಮತ್ತು ಇನ್ನೊಂದು ಎಮ್ ಜಿ ರೋಡಲ್ಲಿರ್ತಕ್ಕಂಥದ್ದು ನೇರವಾಗಿ ಬಂದು ಭೇಟಿಯಾಗಬಹುದು ನಿಮ್ಮ ಜಾತಕ ಪರಿಶೀಲನೆ ಅಷ್ಟೇ ಅದೇ ರೀತಿಯಲ್ಲಿ ತಾಂಬೂಲ ಪ್ರಶ್ನೆ ಆರೂಢ ಪ್ರಶ್ನೆ ವರಾಟಿಕಾ ಪ್ರಶ್ನೆ ಹೀಗೆ ಯಾವೊಂದು ವಿಚಾರದಲ್ಲಿ ಆದರೂ ಕೂಡ ನಿಮ್ಮ ಜನ್ಮ ಜಾತಕವನ್ನು ಅವಲೋಕಿಸಿಕೊಳ್ಳಬಹುದು ಅದೇ ರೀತಿಯಲ್ಲಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮೈಸೂರು ಮಹಾನಗರದಲ್ಲಿ ನಮ್ಮ ಭೇಟಿಗೆ ಅವಕಾಶವಿರುತ್ತೆ ಯಾರಿಗಾದರೂ ಇದರ ಉಪಯೋಗ ಬೇಕಿದ್ದಿದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ